Hey guys, welcome back to another video. Finally, now we are going to be with my friends. This is the end of the video. At least one press video bandu kannurali madiddu. Adu bandu one 4 month agittu aa video upload maadi adu kuda nimge link kottirthini nodi. Idu bandu ivaga reach agiddivi Kerala. So with my friend, meet my husband Nita. Okay, ivattu enagutho pratiyondu kuda update maartidini. Konedavaru video nortta iri. Iga navu reach aara location e bandu Varakala ante heli. Andre now bus stand and then a bus field mele bus travel maadiddu allinda up to on the 10 km 5 to 6 km aagutte guys ivaga time bandu 7 o'clock agide idu but enappa andre avaru gasi hogtidiyante so ella near different enide anta nodibuttu tindi maana banni ತಿಂಡಿ ಏನಿದೆ ಸರ್ ಏನು ತಿಂತೀಯ ತಿಂಡಿ ಅಲ್ಲಿ ಏನಿರುತ್ತೆ ಇಲ್ಲಿ ಏನು ಫೇಮಸ್ ತಿಂಡಿ ತಿನ್ಬೇಕಾಯ್ತು ಬಟ್ ಏನು ತಿನ್ಬೇಕಂತ ಗೊತ್ತಾಗ್ತಿಲ್ಲ ಯಾಕಂದರೆ ಇಲ್ಲೆಲ್ಲ ಏನು ಸಿಗೋದು ಗೊತ್ತಿಲ್ಲ ಬಟ್ ಓಟ್ಲು ಹೋಗ್ತಿದ್ದೀವಿ ನೋಡ ಸೌಗೆ ಇಕ್ಕರಿ ಚಟ್ನಿ ಇದು ಟ್ರೈ ಏನು ಗೊತ್ತಿಲ್ಲ ಅವ್ರು ಟ್ರೈ ನೋಡಿ ಹೇಗಿದ್ರು ಟೆಸ್ಟ್ ಮಾಡಿ ಹೇಳ್ತೀನಿ ಆಯ್ತಾ ನೋಡೋಣ ಹಿಂಗೆ ಹಾಕೊಂಡು ಹೌದಾ ಏನು ಫೇಮಸ್ ಇಲ್ಲಿ ಇಲ್ಲಿ ಕೇರಳದಲ್ಲಿ ಕೇರಳದಲ್ಲೇ ಏನು ಫೇಮಸ್ಸು ಮೆಜಾರಿಟಿ ಪರವಾಗಿಲ್ಲ ತಿನ್ಬೋದು ಏನಿಲ್ಲ ಅದು ಎರಡು ತುತ್ತು ತಿನ್ಬೋದು ಹೌದಾ ಪ್ಲೀಸ್ ಸಾವಿಗೆ ತರ ಐತೆ ಸೇಮ್ ಸಾವಿಗೆನೆ ನಮ್ ಮೇರಿಗೂ ತಮಿಳ್ ಬರುತ್ತೆ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ತಮಿಳ್ ಬರುತ್ತೆ ಅದಕ್ಕೋಸ್ಕರ ಬಟ್ ಅದೋಡೆ ಚಟ್ನಿ ಇದೆ ಅಲ್ಲಿ ಬಸ್ ಓಕೆ ಕೇರಳದಲ್ಲಿ ಟೀ ಫೇಮಸ್ ಆಲ್ಮೋಸ್ಟ್ ನಮ್ಮ ತಿಂಡಿ ಆಯ್ತು ಟೀ ಕುಡಿದೇನೆ ಕಂಪ್ಲೀಟ್ ಮಾಡ್ಕೊಳ್ಳೋದು ತಿಂಡಿನ ನೋಡೋಣ ಇದು ಬಂದು ಕಟ್ಟ ಚಾಯ್ ಅಂತಾರೆ ಈಗ ಮಾಮೂಲಿ ಲೆಮನ್ ಟೀನ ಕಟ್ಟ ಚಾಯ್ ಅಂತಾರೆ ನಾನು ಬಂದು ನಾರ್ಮಲ್ ಟೀ ಹೇಳಿದ್ದೀನಿ ಬಸ್ ಪೈದಲ್ಲಿ ತಿಂಡಿ ಮಾಡ್ದು ಕೇರಳದಲ್ಲಿ ಏನಪ್ಪ ಫೇಮಸ್ ಅಂದರೆ ಲಾಟ್ರಿ ಫೇಮಸ್ ಲಾಟ್ರಿ ಅಂದರೆ ಸಿಕ್ಕಾಪಟ್ಟೆ ಲಾಟ್ರಿ ಆಡ್ತಾರೆ ನಮ್ಮ ಕಡೆ ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಲಾಟ್ರಿ ಬಂದು ಈ ರೀತಿ ಇರುತ್ತೆ ನಿಮಗೆ ಕಾಣ್ತಿದ್ದೀರ ಎಲ್ಲ ಲಾಟ್ರಿ ಶಾಪ್ ಎಲ್ಲ ಇನ್ನು ಲಾಟ್ರಿ ತುಂಬ ಇಲ್ಲಿ ಲಾಟ್ರಿ ತುಂಬ ಇದೆ ಹೇಳ್ತಾರೆ ಇಲ್ಲಿ ಬಜ್ಜಿ ಎಲ್ಲ ಪ್ರತಿಯೊಂದು ಕೂಡ ಬರೀ ಲಾಟ್ರಿನೇ ಮಾಡ್ತಾರೆ ಇಲ್ಲಿ ಎಲ್ಲ ಕಡೆ ಲಾಟ್ರಿ ಅಂಗಡಿ ತುಂಬ ಇದೆ ಈಗ ನಾವು ಬೈಕ್ ರೈಡ್ ತೊಗೋಬೇಕು ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ ಬಟ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಬೈಕ್ ರೈಡ್ ತೊಗೊಂಡು ನೆಕ್ಸ್ಟು ಪ್ಲ್ಯಾನ್ ಮಾಡಬೇಕು ಎಲ್ಲಿ ಹೋಗ್ಬೇಕಂತೇಳಿ ಮೊದಲು ಈಗ ಬೈಕ್ ರೈಡ್ ಹೋಗಬೇಕು ಇಲ್ಲಾಂದರೆ ಆಗೋದಿಲ್ಲ ಟ್ರಾವೆಲ್ ಮಾಡಿ ತುಂಬ ಐಡಿಯಾಸ್ ಮಾಡಿದ್ವಿ ಇಲ್ಲೆಲ್ಲ ಟ್ರಾವೆಲ್ ಮಾಡ್ಕೊಂಬಿಟ್ಟು ಎಲ್ಲ ಕಡೆ ಕವರ್ ಮಾಡೋಕ್ಕಾಗಲ್ಲ ಇವಾಗ ಬಂದು ಆಟೋದಲ್ಲಿ ಕೇಳ್ತಿದ್ದೀವಿ ಬೈಕ್ ಎಲ್ಲಿ ಸಿಗುತ್ತೆ ರೆಂಟ್ ಅಂತೇಳಿ ಅವನೇನು ಕರ್ಕೊಂಡ್ರೆ ನೆಕ್ಸ್ಟು ರೆಂಟ್ ತೊಗೊಂಡು ನೆಕ್ಸ್ಟು ಮಿಕ್ಕ ಪ್ಲೇಸ್ ಕವರ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನಂತೆ ರೆಂಟ್ ರೈಟ್ ಸಿಗುತ್ತಂತ ಎಲ್ಲಂತೆ
ಗೈಸ್, ನಾ ಫೈನಲಿ ವರ್ಕಲಾ ಬೀಚ್ ರೀಚ್ ಆಗಿದೆ. ಈ ಬೀಚ್ ಬಂದು ನೀವು ನೋಡ್ತಿರ್ಬೋದು, ಅಂದ್ರೆ ನಮ್ಮ ಇಂಡಿಯನ್ ಮ್ಯಾಪ್ ಅಲ್ಲಿ ಲಾಸ್ಟ್ ಎಡ್ಜ್ ಅಲ್ಲಿ ಬರುತ್ತೆ ಗೊತ್ತಾ. ನೀವು ಅಂದ್ರೆ ಕೇರಳದಲ್ಲಿ ಲಾಸ್ಟ್ ಶ್ರೀಲಂಕಾ ಬಾರ್ಡರ್ ಬರುತ್ತಲ್ಲ, ಅಲ್ಲಿ ನಾವು ಇದೀವಿ. ಇದೇ ಲಾಸ್ಟ್ ಎಡ್ಜ್ ನಮ್ಮ ಇಂಡಿಯಾ ಬಾರ್ಡರ್ ಇದು. ಅಂದ್ರೆ ಇಲ್ಲಿಂದ ಹೋದ್ರೆ ಶ್ರೀಲಂಕಾ ಸಿಗುತ್ತೆ ಆ ಕಡೆಗೆ. ಇದು ಬಂದು ನಾವು ರೂಮ್ ಬುಕ್ ಮಾಡಿರೋದು ಇಲ್ಲೇ ಇದೇ ಬಿಲ್ಡಿಂಗು, ಬನ್ನಿ ಹೋಗೋಣ. ಅಂದ್ರೆ ರೂಮ್ ಇಲ್ಲೇ ಬುಕ್ ಮಾಡಿದ್ದೀವಿ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಚೆಕ್ ಇನ್ ಇರೋದು 2:00, ಬಟ್ ಇವಾಗ ನೋಡ್ತೀವಿ ರೂಮ್ ಯಾವ ರೀತಿ ಇದೆ ಅಂತೇಳಿ. ಹೆಂಗಿದೆ ಮೆಟ್ಲುಗಳು ಅಡ್ಡಡ್ಡ ಹೆಂಗಿದೆ ಮೆಟ್ಲುಗಳು ಸಿಗ್ತಿದೆ. ಇದೇ ಬೀಚ್ ಫೈನಲಿ ನಾವು ವರ್ಕಲ ಬೀಚಲ್ಲಿ ಇದ್ದೀವಿ. ಇದು ಬಂದು ಯಾವ ರೀತಿ ಬೀಚ್ ಅಂದ್ರೆ, ನಮ್ಮ ಇಂಡಿಯಾ ಮ್ಯಾಪಲ್ಲಿ ಲಾಸ್ಟ್ ಬಾರ್ಡರ್ ಬರುತ್ತೆ ಆ ಕಡೆ, ಕಣ್ಣೂರು ಬರುತ್ತೆ. ಓಕೆನಾ, ಆ ಕಡೆ ಬಂದು ಕಣ್ಣೂರು ಇಲ್ಲಿಂದ 350 km ಯಾವುದೋ ಬಾರ್ಡ್ರು. ಇದು ಬಂದು ಹತ್ತತ್ರ ನಿಮಗೆ ಕೇರಳ ಮ್ಯಾಪ್ ನೋಡಿದ್ರೆ ಬಾರ್ಡರ್ ಲಾಸ್ಟ್ ಹತ್ತತ್ರ ಶ್ರೀಲಂಕಾ ಹತ್ರ ಕಾಣುತ್ತೆ ಬಾರ್ಡರ್ ನೋಡಿ. ಅದೇ ಇದು ನಮ್ಮ ಇಂಡಿಯಾ ಮ್ಯಾಪಲ್ಲಿ ಲಾಸ್ಟ್ ಬಾರ್ಡ್ರ್ ಇದು. ಈ ಬೀಚ್ ಇರೋದು ಲಾಸ್ಟ್ ಬಾರ್ಡ್ರು. ಓಕೆ, ಬಟ್ ಹಿಂಗೆ ಹೋದ್ರೆ ಶ್ರೀಲಂಕಾ ಹೋಗೋದಂತೆ. ನೋಡೋಣ, ನೆಕ್ಸ್ಟ್ ಟೈಮ್ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಫಾರಿನ್ಸ್ ಲೇಡೀಸ್ ಇದ್ದಾರೆ. ಬೀಚ್ ಅಂತೂ ಸಖತ್ತಾಗೈತೆ. ಮೈ ಫ್ರೆಂಡ್ಸ್ ಯಾರು ದುಡ್ಡು ಇಟ್ಟಿದ್ದಾರೆ ಜೋಶ್. ಬಂದು ಬೈಕ್ ರೆಂಟ್ ತಗೊಂಡು ಲೈಕ್ ಇದು ಮೊದಲು ಇನ್ನು ನಮಗೆ ಚೆಕ್ಕಿನ್ ಇರೋದು 2:00 ಚೆಕ್ಕಿನ್ನು. ಸೊ ಚೆಕ್ಕಿನ್ ಆಗಬೇಕು ಮೊದಲು, ಲಗೇಜ್ ಇಲ್ಲಿ ಆಚೆ ಇಟ್ಟಿದ್ದೀವಿ, ಇನ್ಸೈಡ್ ಇಟ್ಟು ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಬನ್ನಿ. ಓಕೆ ಗೈಸ್, ಹಿಂದೆ ಬೀಚ್ ಇದೆ. ನಮ್ಮದು ರೂಮ್ ಬಂದು ಈ ರೂಮು. ಮತ್ತು ನಮಗೆ ಬೈಕ್ ರೆಂಟ್ ಕೊಟ್ಟಿದ್ದಾರೆ 2 ಬೈಕ್ಗೆ. ಒಂದು ದಿನಕ್ಕೆ 24 ಅವರ್ಗೆ ನಮಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪೆಟ್ರೋಲ್ ನಮ್ಮದೇ, ಇನ್ಕ್ಲೂಡ್ ಪೆಟ್ರೋಲ್ ನಮ್ಮದೇ. ಬೈಕ್ ಒಂದು, 2 ಬೈಕು, ಒಂದು ಯಮಹಾದು, ಅಲ್ಲಿ ಇನ್ನೊಂದು ಡಿಯೋ. ಆ ಬೈಕ್ ಕೊಟ್ಟಿದ್ದಾರೆ. ವರ್ತಬಲ್ ಅಲ್ಲ, ಒಂಟೆ ಪೆಟ್ರೋಲ್ ನಮ್ಮದೇ ಅನ್ಸಿದ್ರೆ ಆಲ್ಮೋಸ್ಟ್ ನಮ್ಗೆ ಹತ್ತತ್ರ ಒಂದು ದಿನಕ್ಕೆ 1,000 ತನಕ ಬೀಳುತ್ತೆ ಪೆಟ್ರೋಲ್ ಇನ್ಕ್ಲೂಡ್ ಆಗಿ. ಓಕೆನಾ, ಈಗ ನಾವು ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಆ ಪೋರ್ಟಲ್ಲಿ ಬನ್ನಿ, ರೂಮ್ ತೋರಿಸಿ ನಿಮ್ಮದು. ರೂಮ್ ಬಂದು ಈ ರೀತಿ ಇದೆ. ಓಕೆ ಗೈಸ್, ಈಗ ಪೋರ್ಟ್ ಹೋಗ್ತಿದ್ದೀವಿ. ಈ ಬೈಕಲ್ಲಿ ಬೈಕ್ ಕಂಡೀಷನ್ ಹೆಂಗಿದೆ ಗೊತ್ತಿಲ್ಲ, ನೋಡೋಣ. ಬದುಕಿದ್ರೆ ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀನಿ ನಾನು. ಓಕೆ ಗೈಸ್, ಬದುಕಿದ್ರೆ ನೆಕ್ಸ್ಟ್ ಪ್ಲೇಸ್ ನೋಡೋರಂತೆ. ಲೆಟ್ಸ್ ಗೋ ಪೋರ್ಟ್. ನಮ್ಮ ಹತ್ರ ಗೋಪ್ರೋ ಎಲ್ಲ ಇಲ್ಲ, ಸೊ ಇದೇ ಕ್ಯಾಮ್ರಾನ ಗೋಪ್ರೋ. ನಾನು ಅಲ್ಲಿಗೆ ಹೋಗಿ ಸಿಗ್ತೀನಪ್ಪ, ಆಯ್ತಾ? ಓಕೆ ಗೈಸ್, ಹೋಗ್ತಿದ್ದೀವಿ ಪೋರ್ಟ್ಗೆ ವಿತ್ ಮೈ ಫ್ರೆಂಡ್.
ಖಾಲಿ ಆಗಿದೆ, ಬೈಕು ಇಲ್ಲಿ ನಿಂತಿದೆ, ಪೆಟ್ರೋಲ್ ತರಕೋಬೋದೇ ಪ್ರಜ್ವಲ್ಲು. ಹೋಗ್ಬೋದು ಇಲ್ಲಿ ಪೆಟ್ರೋಲ್ ಬಂಕ್, ಇಲ್ಲಿ ನಮ್ಮ ಕಡೆ ಬಂದು ಅಪರೂಪಕ್ಕೆ ಬಂದು ಏನೇ ಒಂದು ಪೆಟ್ರೋಲ್ ಬಂಕ್ ಇರುತ್ತೆ, ಇಲ್ಲಿ ಪೆಟ್ರೋಲ್ ಬಂಕಿ ಹುಡುಕಿ ಹುಡುಕಿ ಸಾಕಾಯ್ತು. ಹೋಗಿದ್ರು ಇನ್ನು ಏನು ಮಾಡೋಕೆ ಗೊತ್ತಾಗ್ತಿಲ್ಲ. ಥೂ ತೋರ್ಸ್ ನೋಡಿ, ಜೂಮ್ ಆಗ್ತಿಲ್ಲ ಯಾಕೆ, ಇದು ಆಗ್ತಿಲ್ಲ ಗುರು. ಇದು ಏನಿಲ್ಲ ಕಡೆ ಇಲ್ಲಿ ಗಾಯ್ಸ್ ನೋಡಿ, ಇಲ್ಲಿ ಕರ್ಕ ಬಂದವನು ಇದು ಈ ಪ್ಲೇಸ್ ಗೆ ಪೋರ್ಟ್ ಅಂತ. ಇಲ್ಲಿ ಪೋರ್ಟಲ್ ಏನಿಲ್ಲ, ಇಲ್ಲಿ ನಮ್ಮ ಪೋರ್ಟ್ ಹಿಂಗೆ ಇರತ್ತಲ್ಲ ಗೋವಾ ಎಲ್ಲ ಇದೇ ಸರಿ ಇತ್ತು, ಬಿಟ್ರೆ ಬೇರೆ ಪೋರ್ಟ್ ಏನಿದೆ. ಮಗ ಅದು ಮೇಕ್ ಹೋಗ್ಬೇಕಲ್ವಾ, ಅದು ಮೇಕ್ ಹೋಗೋದು ಹೆಂಗೆ, ಮೇಲ್ಗಡೆ ಮೇಲ್ಗಡೆ ಲಿಫ್ಟ್ ಇದೆಯಾ, ಲಿಫ್ಟು. ಓಕೆ ಗೈಸ್, ಬೋಟ್ ನೋಡಿ ಮುಗೀತು, ಅದು ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅದು ಮೆಟ್ಲು ಅಂತ ಹತ್ತಿರ ಹಾಕಿ ಬಂತು ಅವ್ರಿಗೆ. ಸೊ ಹೋಗೋಣ, ಸೊ ಬ್ಯಾಕ್ ಟು ರೂಮ್. ನೋಡ್ತಿರ್ಬೋದು ಫಿಲಮ್ ಜೊತೆಗೆ ಫಿಲಮ್ ಓಡ್ತಿದೆ ತಮಿಳ್ ಸೊ ಗೈಸ್ ನೋಡ್ತಿರ್ಬೋದು. ಗೈಸ್ ಇವಾಗ ನೋಡ್ತಿರ್ಬೋದು ನೀವು ಸಣ್ಣ ಮುಳ್ತಾ ಇದೆ ನೋಡ್ತಾರೆ, ಅಲ್ಲಿ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ. ವಾಸ್ ಗ್ರೇಟ್, ಮತ್ತೆ ಫೋಟೋ ತೆಗೆಯಮ್ಮ.